ನಮಸ್ಕಾರ ಮುಖ್ಯಾಂಶಗಳು ರಾಜ್ಯದ ಇಬ್ಬರು ಮಕ್ಕಳು ಸೇರಿ 32 ಸಾಧಕರಿಗೆ ಇಂದು ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಪ್ರದಾನ ಚಿನ್ನರೊಂದಿಗೆ ಪ್ರಧಾನಿ ವಿಡಿಯೋ ಸಂವಾದ ನಾಳೆ 72ನೇ ಗಣರಾಜ್ಯೋತ್ಸವ ದಿನ ಇಂದು ಸಂಜೆ 7 ಗಂಟೆಗೆ ರಾಷ್ಟ್ರವನ್ನು ಉದ್ದೇಶಿಸಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಭಾಷಣ पूर्व लद्दाख बिक्कट्टु शमन कुरितु भारत चीना सेना कमांडर मट्टद मातुकते एलएसी इंद सेने हिंदक्के शांति स्थापने कुरितु चर्चे कोविड 19 लसिके अभियान देशाद्यंत ओट्टु 16 लक्षक्कू अधिक फलानुभविगळिगे लसिके 20 कोटियत्त मादरी परीक्षे वार्तेगळ विवर प्रधानी नरेंद्र मोदी इंदु प्रधानमंत्री राष्ट्रीय बाल पुरस्कार पडेद विविध क्षेत्रगळ साधकरोंदिगे संवाद नडेसलिद्दारे वीडियो कॉन्फरेंस मूलक इंदु नडेयलिरुव कार्यक्रमदल्लि अवरु प्रशस्ति पडेद ओट्टु 32 साधक मक्कळन्नु उद्देशिसि मातनाडलिद्दारे कले संस्कृति क्रीडा क्षेत्रगळल्लिन असाधारण साधने सेरिदंते सामाजिक सेवे हागू शौर्य साहस प्रदर्शिसिद विविध राज्यगळ मक्कळिगे 2021ने सालिन ई पुरस्कार प्रदान माडलागुत्तदे ई बारी कले मत्तु संस्कृति विभागदिंद 7 ಹೊಸ ಆವಿಷ್ಕಾರ ಕ್ಷೇತ್ರದಿಂದ 9 ವಿದ್ವತ್ಪೂರ್ಣ ಸಾಧನೆಗಾಗಿ 5ರಿಗೆ ಪ್ರಶಸ್ತಿ ನೀಡಲಾಗಿದೆ ಉಳಿದಂತೆ ಕ್ರೀಡಾ ಕ್ಷೇತ್ರದಲ್ಲಿನ ಸಾಧನೆಗಾಗಿ 7 ಮಕ್ಕಳು ಧೈರ್ಯ ಸಾಹಸ ಪ್ರದರ್ಶಿಸಿದ 3ರು ಹಾಗೂ ಸಾಮಾಜಿಕ ಸೇವಾ ಕ್ಷೇತ್ರದಿಂದ 1ರು ರಾಷ್ಟ್ರೀಯ ಬಾಲ ಪುರಸ್ಕಾರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ರಾಜ್ಯದ ಪೈಕಿ ಬೆಂಗಳೂರಿನ 10 ವರ್ಷದ ಬಾಲಕ ವೀರ್ ಕಶ್ಯಪ್ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ 15 ವರ್ಷದ ಕೆ ರಾಕೇಶ್ ಕೃಷ್ಣ ಅವರು ಬಾಲ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವ ಇಬ್ಬರು ಕನ್ನಡಿಗರಾಗಿದ್ದಾರೆ ಯುವ ಸಾಧಕ ಮಕ್ಕಳನ್ನು ಶ್ಲಾಘಿಸಿರುವ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ 2021ನೇ ಸಾಲಿನ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ವಿಜೇತರಿಗೆ ಪ್ರೇರಣೆ ನೀಡುವುದರ ಜೊತೆಗೆ ಲಕ್ಷಾಂತರ ಮಕ್ಕಳ ಕನಸು ಮತ್ತು ಆಶಯಗಳನ್ನು ಉತ್ತೇಜಿಸಲು ಪ್ರೋತ್ಸಾಹ ನೀಡುತ್ತದೆ ನಮ್ಮ ರಾಷ್ಟ್ರವನ್ನು ಹೊಸ ಉತ್ತುಂಗಕ್ಕೆ ಕೊಂಡೊಯ್ಯಲು ನಾವೆಲ್ಲರೂ ವೈಯಕ್ತಿಕವಾಗಿ ಅತ್ಯುತ್ತಮ ಪ್ರಯತ್ನ ಮಾಡೋಣ ಎಂದು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ ಸ್ಥಾನೀಯ ಸ್ತರ ಪರ ಬನ್ ರಹೀ ಹೈ ಉಸ್ ಪರ ಮಾನ್ ಕರ್ನಾ ಉಸ್ಕಾ ಗರ್ವ ಕರ್ನಾ ಉಸೆ ಪ್ರೋತ್ಸಾಹಿತ ಕರ್ನಾ ಯಹಿ ಹೈ ವೋಕಲ್ ಫಾರ್ ಲೋಕಲ್ ಲೇಕಿನ್ ಯೇ ವೋಕಲ್ ಫಾರ್ ಲೋಕಲ್ ಕಿ ಭಾವನಾ तब और मजबूत होगी जब इसे एक भारत श्रेष्ठ भारत की भावना से शक्ति मिलेगी प्राइम मिनिस्टर ऑल्सो सेड दैट यूथ ऑफ इंडिया कैन टेक द नेशन टू ग्रेटर हाइट्स द स्किल इंडिया प्रोग्राम एम्स टू एनकरेज एंड ग्रूम प्रोफेशनल्स टू कंट्रीब्यूट सब्सटेंशियली टू इंडियाज इकोनॉमिक ग्रोथ बाय स्केलिंग अप स्किल डेवलपमेंट एफर्ट्स इन इंडिया प्राइम मिनिस्टर स्ट्रेस्ड दैट द सक्सेस ऑफ आत्मनिर्भर भारत अभियान मुख्यमंत्री बीएस येडियुरप्प सह आविष्कार विभागदल्लि राष्ट्रीय बाल पुरस्कार प्रशस्तिगे भाजनरागिरुव राज्यद वीर कश्यप मत्तु राकेश कृष्णगे अभिनंदने हेळिदारे निम्म साधने राज्यक्के हेम्मे तरुव जोतेगे इतर मक्कळिगे मादरियागिदे एंदु ट्वीट माडिदारे ದೇಶಾದ್ಯಂತ ನಾಳೆ 72ನೇ ಗಣರಾಜ್ಯೋತ್ಸವ ದಿನ ಆಚರಿಸಲಾಗುತ್ತದೆ ಇದರ ಮುನ್ನಾ ದಿನವಾದ ಇಂದು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ರಾಷ್ಟ್ರದ ಜನತೆಯನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳಲ್ಲಿ ಸಂಜೆ 7 ಗಂಟೆಯಿಂದ ರಾಷ್ಟ್ರಪತಿ ಅವರ ಭಾಷಣ ಪ್ರಸಾರವಾಗಲಿದೆ ಮೊದಲಿಗೆ ಹಿಂದಿ ನಂತರ ಇಂಗ್ಲಿಷ್ ಭಾಷೆಯಲ್ಲಿ ಕಾರ್ಯಕ್ರಮ ಬಿತ್ತರವಾಗಲಿದೆ ಬಳಿಕ ದೂರದರ್ಶನದಲ್ಲಿ ಪ್ರಾದೇಶಿಕ ಭಾಷೆಗಳ ಅವತರಣಿಕೆ ಪ್ರಸಾರವಾಗಲಿದೆ ಆಕಾಶವಾಣಿಯಲ್ಲಿ ರಾತ್ರಿ 9 ಗಂಟೆ 30 ನಿಮಿಷದಿಂದ ಆಯಾ ಸ್ಥಳೀಯ ಭಾಷೆಗಳಲ್ಲಿ ಪ್ರಾದೇಶಿಕ ಅವತರಣಿಕೆಯನ್ನು ಕೇಳಬಹುದಾಗಿದೆ ರಾಷ್ಟ್ರಪತಿಗಳ ಭಾಷಣದ ಕಾರಣ ಈ ಸಂಜೆ 7 ಗಂಟೆಗೆ ಪ್ರಸಾರವಾಗಬೇಕಾದ ವಾರ್ತೆಗಳು ಸಂಜೆ 6 ಗಂಟೆ 30 ನಿಮಿಷಕ್ಕೆ ಪ್ರಸಾರವಾಗಲಿದೆ ಪೂರ್ವ ಲಡಾಕ್ನಲ್ಲಿ ಉದ್ಭವಿಸಿರುವ ಬಿಕ್ಕಟ್ಟು ಶಮನ ಕುರಿತು ಭಾರತ ಮತ್ತು ಚೈನಾ ನಡುವೆ 9ನೇ ಸುತ್ತಿನ ಸೇನಾ ಕಮಾಂಡರ್ ಮಟ್ಟದ ಮಾತುಕತೆ ಇಂದು ಬೆಳಗಿನ ಜಾವ 3 ಗಂಟೆಯವರೆಗೆ ನಡೆಯಿತು ಚೈನಾದ ನೆಲೆ ಮಾಲ್ಡೋ ಗಡಿ ಭಾಗದಲ್ಲಿ ನಿನ್ನೆ ಬೆಳಗ್ಗೆ ಆರಂಭಗೊಂಡಿದ್ದ ಈ ಮಾತುಕತೆ ಸುಮಾರು 17 ಗಂಟೆಯವರೆಗೆ ಸುದೀರ್ಘವಾಗಿ ನಡೆಯಿತು ಪೂರ್ವ ಲಡಾಕ್ ಪ್ರದೇಶದ ವಾಸ್ತವ ಗಡಿ ನಿಯಂತ್ರಣ ರೇಖೆ ಎಲ್ಎಸಿಯ ಸಂಘರ್ಷ ಕೊನೆಗೊಳಿಸಲು ಎರಡು ಕಡೆಯಿಂದ ಸುದೀರ್ಘವಾಗಿ ಸಮಾಲೋಚನೆ ನಡೆಸಲಾಯಿತು ಕಳೆದ ಸುತ್ತಿನ ಮಾತುಕತೆಯ ಸಂದರ್ಭದಲ್ಲಿ ಉಭಯ ಸೇನಾ ಪಡೆಗಳು ವಿವಾದಿತ ಪ್ರದೇಶದಿಂದ ಹಿಂದೆ ಸರಿಯಬೇಕು ಎಂದು ನಿರ್ಧಾರವಾಗಿತ್ತು
ಈ ಸಭೆಯಲ್ಲಿ ಎಲ್ಎಸಿಯಿಂದ ಸೇನಾ ತುಕಡಿಗಳನ್ನು ಹಿಂಪಡೆದುಕೊಳ್ಳುವುದು ಹಾಗೂ ಶಾಂತಿ ಸ್ಥಾಪನೆ ಕುರಿತಂತೆ ಉಭಯ ಪಡೆಗಳ ಸೇನಾ ನಾಯಕರು ಮಾತುಕತೆ ನಡೆಸಿದರು. ಗದಗ ನಗರದಲ್ಲಿ ನವೀಕೃತ ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿ ಬಸ್ ನಿಲ್ದಾಣವನ್ನು ಸಾರಿಗೆ ಸಚಿವರು ಆದ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ನಿನ್ನೆ ಉದ್ಘಾಟಿಸಿದರು. ಇದೇ ವೇಳೆ ಅವರು ಪುಟ್ಟರಾಜ ಗವಾಯಿ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ನಂತರ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅಪರಾಧ ರಹಿತ ಚಾಲಕರಿಗೆ ಬೆಳ್ಳಿ ಪದಕ ವಿತರಿಸಿದರು. ಈ ಸಂದರ್ಭದಲ್ಲಿ ಲಕ್ಷ್ಮಣ ಸವದಿ ಪರಿಸರ ಮಾಲಿನ್ಯ ತಗ್ಗಿಸುವುದರೊಂದಿಗೆ ಪರಿಸರ ಸ್ನೇಹಿ ಸಾರಿಗೆ ಸೇವೆ ನೀಡುವ ಉದ್ದೇಶದಿಂದ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ವಿದ್ಯುತ್ ಚಾಲಿತ ಬಸ್ ಸೇವೆ ಆರಂಭಿಸಲಾಗುವುದು. ಅತ್ಯಾಧುನಿಕ ಸೌಲಭ್ಯಗಳುಳ್ಳ 500 ಎಲೆಕ್ಟ್ರಿಕ್ ಬಸ್ಗಳ ಸೇವೆಯನ್ನು ಸಾರಿಗೆ ಸಂಸ್ಥೆ ಆರಂಭಿಸಲಿದೆ. ಈ ಪೈಕಿ ಹುಬ್ಬಳ್ಳಿ ನಗರದಲ್ಲಿ ಪ್ರಾಯೋಗಿಕವಾಗಿ 50 ಎಲೆಕ್ಟ್ರಿಕ್ ಬಸ್ಗಳನ್ನು ಆರಂಭಿಸಲಾಗುವುದು ಎಂದು ತಿಳಿಸಿದರು. ಸಾರಿಗೆ ವೆಚ್ಚವನ್ನು ಕಡಿಮೆಗೊಳಿಸುವುದರೊಂದಿಗೆ ಸಾರಿಗೆ ಸಂಸ್ಥೆಗಳನ್ನು ಲಾಭದಾಯಕದತ್ತ ಕೊಂಡೊಯ್ಯುವ ಉದ್ದೇಶ ಹೊಂದಲಾಗಿದೆ. ಅಲ್ಲದೆ ಉತ್ತಮ ಚಾಲಕರನ್ನು ಸೃಷ್ಟಿಸಲು ರಾಜ್ಯದಲ್ಲಿ ಮತ್ತಷ್ಟು ಚಾಲನಾ ತರಬೇತಿ ಶಾಲೆಗಳನ್ನು ಆರಂಭಿಸಲಾಗುವುದು ಎಂದು ಲಕ್ಷ್ಮಣ ಸವದಿ ಹೇಳಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಸಿಸಿ ಪಾಟೀಲ್ ಜನರು ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣಿಸುವ ಮೂಲಕ ಸಾರಿಗೆ ಸಂಸ್ಥೆಯನ್ನು ಪ್ರೋತ್ಸಾಹಿಸಬೇಕು ಎಂದು ಕರೆ ನೀಡಿದರು. ಶಾಸಕ ಎಚ್ಕೆ ಪಾಟೀಲ್ ಗದಗ ಜಿಲ್ಲೆಯಲ್ಲೂ ಎಲೆಕ್ಟ್ರಿಕ್ ಬಸ್ಗಳ ಸೇವೆ ಆರಂಭಿಸುವ ಮೂಲಕ ಅನುಕೂಲ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ವಿವಿಧ ಗ್ರಾಮಗಳಿಗೆ ನಿನ್ನೆ ಭೇಟಿ ನೀಡಿದ ಕೃಷಿ ಸಚಿವ ಬಿಸಿ ಪಾಟೀಲ್ ರೈತರೊಂದಿಗೆ ಸಮಾಲೋಚನೆ ನಡೆಸಿ ಅವರ ಸಮಸ್ಯೆಗಳನ್ನು ಆಲಿಸಿದರು. ಚಾಮರಾಜನಗರ ತಾಲೂಕಿನ ಕತ್ತಲವಾಡಿ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಅವರು ರೈತರೊಂದಿಗೆ ಒಂದು ದಿನ ಕಾರ್ಯಕ್ರಮದಲ್ಲಿ ಸಮಸ್ಯೆಗಳನ್ನು ಆಲಿಸಿದ್ದು ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ. ಚಾಮರಾಜನಗರದ ಕೃಷಿ ವಿಶ್ವವಿದ್ಯಾಲಯ ಅಭಿವೃದ್ಧಿಗೆ ರಾಜ್ಯ ಸರ್ಕಾರದಿಂದ 25 ಕೋಟಿ ರೂಪಾಯಿ ಹಣ ಮಂಜೂರು ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಕೃಷಿ ವಿಶ್ವವಿದ್ಯಾಲಯದ ಪರಿಶೀಲನೆ ಕೈಗೊಂಡಿರುವುದಾಗಿ ತಿಳಿಸಿದರು. ಬೆಳಗಿನಿಂದ ಸಾಯಂಕಾಲದವರೆಗೂ ಮಾಡಿ ಇವತ್ತು ಚಾಮರಾಜನಗರದ ಅಗ್ರಿಕಲ್ಚರ್ ಕಾಲೇಜ್ಗೆ ಭೇಟಿ ನೀಡಬೇಕಾಗಿದೆ ನಾನು. ಯಾಕೆಂದರೆ ಈಗ 25 ಕೋಟಿ ರೂಪಾಯಿಗಳನ್ನು ನಾವು ಅಗ್ರಿಕಲ್ಚರ್ ಕಾಲೇಜಿಗೆ ಕೊಟ್ಟಿದ್ದೇವೆ. ಅಲ್ಲಿ ಏನು ಕೆಲಸಗಳಾಗಬೇಕು ಏನು ಅನ್ನೋದನ್ನು ಇವತ್ತು ನೋಡಬೇಕು. ಮತ್ತು ಇಲ್ಲಿ ಬಂದಾಗ ಅದಕ್ಕೋಸ್ಕರ ಪ್ರತ್ಯೇಕ ಬರೋದು ಬೇಡ ಅಂತ ಹೊರಟಿದ್ವಿ. ಅದ್ರ ಮಧ್ಯೆ ಈ ಗ್ರಾಮಕ್ಕೆ ಇವತ್ತು ಇಲ್ಲಿಗೆ ಬಂದಿದ್ದೇವೆ. ನಮ್ಮ ರೈತರೊಂದಿಗೆ ಹೇಗೆ ರೈತರನ್ನು ಭೇಟಿ ಆದಂಗೆ ಆಯಿತು, ಅವ್ರ ಜೊತೆಗೆ ಸಮಾಧಾನ ಮಾಡಿಕೊಂಡು ಹೋಗೋಣ ಅಂತೇಳಿ ಇವತ್ತಿಲ್ಲಿ. ಕಾಲಮಿತಿಯೊಳಗೆ ಕಾಮಗಾರಿಗಳನ್ನು ಪೂರ್ಣಗೊಳಿಸದ ಗುತ್ತಿಗೆದಾರರಿಗೆ ದಂಡ ವಿಧಿಸಿ ಕಪ್ಪು ಪಟ್ಟಿಗೆ ಸೇರಿಸುವಂತೆ ಲೋಕೋಪಯೋಗಿ ಸಚಿವರು ಆದ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ನಿನ್ನೆ ಬೀದರ್ನಲ್ಲಿ ಅಧಿಕಾರಿಗಳಿಗೆ ಸೂಚಿಸಿದರು. ಹುಮ್ನಾಬಾದ್ ತಾಲೂಕು ಕಚೇರಿಯಲ್ಲಿ ಅಧಿಕಾರಿಗಳೊಂದಿಗೆ ಬೀದರ್ ಜಿಲ್ಲಾ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಅವರು, ಹೈದರಾಬಾದ್ ಕರ್ನಾಟಕ ಭಾಗದ ಬೀದರ್ ಹಾಗೂ ರಾಯಚೂರು ಜಿಲ್ಲೆಗಳಲ್ಲಿ ಕಾಮಗಾರಿಗಳು ತೃಪ್ತಿಕರವಾಗಿಲ್ಲ. ಕಾಮಗಾರಿಗಳ ಅವಧಿ ಮುಗಿದು 2 ವರ್ಷಗಳಾದರೂ ಪೂರ್ಣಗೊಂಡಿಲ್ಲ. ಇದರಿಂದ ಅಭಿವೃದ್ಧಿ ಕುಂಠಿತವಾಗಿದೆ. ಈ ಸಂಬಂಧ ಅಧಿಕಾರಿಗಳು ಹೆಚ್ಚಿನ ಗಮನ ಹರಿಸಿ ಕಾಮಗಾರಿಗಳಿಗೆ ವೇಗ ನೀಡುವಂತೆ ಸೂಚಿಸಿದರು. ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೂ ಕೂಡ ವಿಶೇಷ ಒತ್ತು ನೀಡಲಾಗಿದೆ. ಈ ಭಾಗದಲ್ಲಿ ನಡೆಯುತ್ತಿರುವ ಕಾಮಗಾರಿಗಳನ್ನು ಕೂಡ ತುರ್ತಾಗಿ ಪೂರ್ಣಗೊಳಿಸಬೇಕು. ಕಾಮಗಾರಿಗಳ ಗುಣಮಟ್ಟವನ್ನು ಅಧಿಕಾರಿಗಳು ಪರಿಶೀಲಿಸಿ ವರದಿ ನೀಡಬೇಕು. ಕಳಪೆ ಕಾಮಗಾರಿ ಕಂಡುಬಂದರೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಗೋವಿಂದ ಕಾರಜೋಳ ತಿಳಿಸಿದರು. ಸಂಸದ ಭಗವಂತ ಖೂಬ, ಶಾಸಕರಾದ ರಾಜಶೇಖರ್ ಬಿ ಪಾಟೀಲ್, ಪರಿಷತ್ ಸದಸ್ಯ ರಘುನಾಥರಾವ್ ಮಲ್ಕಾಪುರೆ ಮತ್ತಿತರರು ಉಪಸ್ಥಿತರಿದ್ದರು. ಅನಿವಾರ್ಯವಾಗಿ ನಾವು ನಿಮ್ಮ ವಿರುದ್ಧ ಡಿಸಿಪ್ಲಿನರಿ ಆಕ್ಷನ್ ತಗೊಳ್ಳೋಣ. ಅದಕ್ಕೆ ಅವಕಾಶ ಕೊಡದಂಗೆ
ಕೆಲಸ ಮಾಡಬೇಕು ಅಂತ ನಿಮ್ಗೆ ಸೂಚಿಸಲಿಕ್ಕೆ ಬಯಸ್ತೀನಿ. ಒಂದು ಎರಡನೇದು, ಈಗ ನೀವು 98% 95% ಮಾಡಿದ್ವಿ ಅಂತ ಹೇಳಿದ್ರೆ ಪಾಟ್ರೋಲ್ಸ್ ಬಂದಿದ್ದು 100% ಆಗ್ತದೆ, ಯಾವುದೂ ಉಳಿಲ್ಲ. ಮತ್ತು ನಾವೇನೀಗ ಫಂಡ್ಸ್ ಕೊಟ್ಟಿದ್ವಿ ಬ್ಲಡ್ ಡ್ಯಾಮೇಜ್ ಮತ್ತು ರೈನ್ ಡ್ಯಾಮೇಜ್, ಅವನ್ನ ಇಮಿಡಿಯೇಟ್ಲಿ ಎಲ್ಲ ವರ್ಕ್ಸ್ನು ಯಾವ ಎಂಟ್ರೆಸ್ಟ್ಮೆಂಟ್ ಆಗಿಲ್ಲ, ಕೂಡಲೇ ಕರೆದು ಟೆಂಡರ್ ಕರೆದು ಎಂಟ್ರೆಸ್ಟ್ಮೆಂಟು ಮಾಡಿ ಎರಡು ಮೂರು ತಿಂಗಳು ಯಾಕೆ ಮತ್ತೆ ಮಳೆಗಾಲ ಬರುವವರೆಗೂ ಇಟ್ಕೊಂಡು ಕೂಡಬಾ. ಹಾಸನ ಜಿಲ್ಲೆಯ ಅಭಿವೃದ್ಧಿಗೆ ಹಿಂದಿನ ಸಮ್ಮಿಶ್ರ ಸರ್ಕಾರದ ವೇಳೆ ಕೈಗೊಳ್ಳಲಾಗಿದ್ದ ಹಲವು ಅಭಿವೃದ್ಧಿ ಕಾಮಗಾರಿಗಳು ನಿರ್ಲಕ್ಷ್ಯಕ್ಕೆ ಒಳಗಾಗಿವೆ ಎಂದು ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ HD ದೇವೇಗೌಡ ಹಾಸನದಲ್ಲಿ ನಿನ್ನೆ ಆಕ್ಷೇಪ ವ್ಯಕ್ತಪಡಿಸಿದರು. ಸುದ್ದಿಗಾರರೊಂದಿಗೆ ಅವರು, ಜೆಡಿಎಸ್ ನೇತೃತ್ವದ ಸಮ್ಮಿಶ್ರ ಸರ್ಕಾರದ ವೇಳೆ ರಾಜ್ಯದ ಎಲ್ಲಾ ನಗರಗಳ ಬೆಳವಣಿಗೆಗೆ ತಾರತಮ್ಯರಹಿತವಾದ ಪ್ರೋತ್ಸಾಹ ನೀಡಲಾಗಿತ್ತು. ಈ ಸಂದರ್ಭದಲ್ಲಿ ಕೈಗೊಂಡಿದ್ದ ಹಲವು ಕಾಮಗಾರಿಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ. ಈ ವೇಳೆ ಹಾಸನ ವಿಮಾನ ನಿಲ್ದಾಣ, ಐಐಟಿ ನಿರ್ಮಾಣ, ಚನ್ನಪಟ್ಟಣ ಕೆರೆ ಅಭಿವೃದ್ಧಿ, ಬೇಲೂರು ಬಿಳಿ ಕೆರೆ 4 ಪಥಗಳ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿತ್ತು. ಐಐಟಿ ನಿರ್ಮಾಣಕ್ಕೆ ಭೂಮಿ ಸ್ವಾಧೀನ ಪ್ರಕ್ರಿಯೆಯೂ ಆರಂಭವಾಗಿತ್ತು. ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಿರ್ಲಕ್ಷ್ಯದಿಂದಾಗಿ ಈ ಕಾಮಗಾರಿಗಳು ಸ್ಥಗಿತಗೊಂಡಿವೆ ಎಂದು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಬಡವರು ವಿಮಾನದಲ್ಲಿ ಪ್ರಯಾಣಿಸುವಂತಾಗಬೇಕು ಎಂದು ಬಯಸುತ್ತಾರೆ. ಹಾಗಾಗಿ ಹಾಸನ ವಿಮಾನ ನಿಲ್ದಾಣದ ಕಾಮಗಾರಿಗೆ ಹೆಚ್ಚಿನ ವೇಗ ನೀಡಬೇಕು ಎಂದು ಅವರು ಒತ್ತಾಯಿಸಿದರು. ಏರ್ಪೋರ್ಟ್ಗೆ 49% ಸ್ಟೇಟ್ ತಗೋದು, 59% ಸೆಂಟ್ರಲ್ ಗೌರ್ಮೆಂಟ್ ಕೊಡುತ್ತೆ. ಅದನ್ನು ಹೇಳಿದ್ದಾರೆ, ಅಲ್ಲಿ ರಾಜ್ಯ ಸರ್ಕಾರಕ್ಕೂ ಕಳಿಸಿದ್ದಾರೆ. ಆದ್ದರಿಂದ ಆಮೇಲೆ ಈಗಾಗಲೇ ಇದು ಇವತ್ತಿಂದ ಅಲ್ಲ, ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ ಈ ವಿಷಯನ ನಾವು ಈಗ ನಮ್ಮ ಈ ದೇಶದ ಪ್ರಧಾನಮಂತ್ರಿ ಬಡವರೆಲ್ಲ ಕೂಡ ವಿಮಾನದಲ್ಲಿ ಓಡಾಡುವಂಥ ಒಂದು ಪರಿಸ್ಥಿತಿನಿ ತರ್ತೀನಿ ಅಂತೇಳಿ ಉಡಾನ್ ಅಂತಲೋ ಎಂಥದ್ದು ಒಂದು ಹೆಸರಿಟ್ಟು ಅದನ್ನು ಕಾರ್ಯಗತ ಮಾಡಲಿಕ್ಕೆ ಇವೆಲ್ಲ ಈ ಸಣ್ಣ ಸಣ್ಣ ವಿಮಾನ ನಿಲ್ದಾಣವನ್ನು ಮಾಡ್ತಕ್ಕಂಥದಕ್ಕೆ ಅವರು ಆದ್ಯತೆ ಕೊಟ್ಟಿದ್ದಾರೆ. ದೇಶದಲ್ಲಿ COVID-19 ಸೋಂಕು ಪ್ರಕರಣಗಳ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆ ಕಂಡುಬಂದಿದೆ. ಕಳೆದ 24 ಗಂಟೆಗಳಲ್ಲಿ ಹೊಸದಾಗಿ 13,203 ಕೊರೋನಾ ಸೋಂಕು ಪ್ರಕರಣಗಳು ದೃಢಪಟ್ಟಿವೆ. ಇದರೊಂದಿಗೆ COVID-19 ಸೋಂಕಿತ ಪ್ರಕರಣಗಳ ಒಟ್ಟು ಸಂಖ್ಯೆ 1,06,67,700ಕ್ಕೆ ಏರಿಕೆಯಾಗಿದೆ. ದೇಶದಲ್ಲಿ ಒಟ್ಟು 184,182 ಸಕ್ರಿಯ ಪ್ರಕರಣಗಳಿದ್ದು ಈ ಪ್ರಮಾಣ ಶೇಕಡ 1.73ಕ್ಕೆ ಇಳಿಕೆಯಾಗಿದೆ. ಇದುವರೆಗೂ ಒಟ್ಟು 1,03,30,084 ಮಂದಿ ಗುಣಮುಖರಾಗಿದ್ದು ಚೇತರಿಕೆ ದರ ಶೇಕಡ 96.83ರಲ್ಲಿದೆ. ದೇಶದಲ್ಲಿ ಈವರೆಗೆ 153,470 ಮಂದಿ ಸಾವನ್ನಪ್ಪಿದ್ದು ಮರಣ ಪ್ರಮಾಣ ಶೇಕಡ 1.44ರಷ್ಟಿದೆ. COVID-19 ಲಸಿಕೆ ಅಭಿಯಾನ ಆರಂಭವಾದ ದಿನದಿಂದ ಇದುವರೆಗೆ ದೇಶಾದ್ಯಂತ ಒಟ್ಟು 16,15,504 ಮಂದಿ ಲಸಿಕೆ ಪಡೆದುಕೊಂಡಿದ್ದಾರೆ. ದೇಶದಲ್ಲಿ ಸರ್ಕಾರಿ ಹಾಗೂ ಖಾಸಗಿ ಪ್ರಯೋಗಾಲಯಗಳಲ್ಲಿ ಕೊರೋನಾ ಮಾದರಿಗಳ ಪರೀಕ್ಷೆ ವ್ಯವಸ್ಥಿತವಾಗಿ ಸಾಗಿದ್ದು ದೇಶಾದ್ಯಂತ ಇದುವರೆಗೆ ಒಟ್ಟು 19,23,37,117 ಮಾದರಿಗಳ ಪರೀಕ್ಷೆ ನಡೆಸಲಾಗಿದೆ. ದೇಶಾದ್ಯಂತ ನಿನ್ನೆ ಒಂದೇ ದಿನ 5,70,246 ಸೋಂಕಿತರ ಮಾದರಿಗಳನ್ನು ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ಐಸಿಎಂಆರ್ ತಿಳಿಸಿದೆ. ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 573 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 9,36,051ಕ್ಕೆ ಏರಿಕೆಯಾಗಿದೆ. ನಿನ್ನೆ 401 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ 916,325ಕ್ಕೆ ತಲುಪಿದೆ. ನಿನ್ನೆ 4 ಮಂದಿ ಸಾವನ್ನಪ್ಪಿದ್ದು ಮೃತಪಟ್ಟವರ ಸಂಖ್ಯೆ 12,197ಕ್ಕೆ ಏರಿಕೆಯಾಗಿದೆ.
ಸದ್ಯ ರಾಜ್ಯದಲ್ಲಿ 7510 ಸಕ್ರಿಯ ಪ್ರಕರಣಗಳಿವೆ. 155 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಿನ್ನೆ 81114 ಮಾದರಿಗಳ ಪರೀಕ್ಷೆ ನಡೆಸಿದ್ದು ಇದುವರೆಗೂ 1,65,66,713 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ನಿನ್ನೆ 306 ಮಂದಿಗೆ ಸೋಂಕು ತಗುಲಿದ್ದು ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 397,133ಕ್ಕೆ ಏರಿಕೆಯಾಗಿದೆ. ಇಂದು 163 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಗುಣಮುಖರಾದವರ ಸಂಖ್ಯೆ 387,763ಕ್ಕೆ ಏರಿಕೆಯಾಗಿದೆ. ಸದ್ಯ 4,991 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ ಇಬ್ಬರು ಸಾವನ್ನಪ್ಪಿದ್ದು ಇದುವರೆಗೂ ಒಟ್ಟು 4,378 ಮಂದಿ ಸಾವನ್ನಪ್ಪಿದ್ದಾರೆ. ಬಾಗಲಕೋಟೆ, ಕೊಪ್ಪಳ, ರಾಮನಗರ, ಯಾದಗಿರಿಯಲ್ಲಿ ಯಾವುದೇ ಪ್ರಕರಣ ದಾಖಲಾಗಿಲ್ಲ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ವಿವರ ಇಂತಿದೆ. ಇಂದು ರಾಷ್ಟೀಯ ಮತದಾರರ ದಿನ. ಭಾರತೀಯ ಚುನಾವಣಾ ಆಯೋಗದ ಸಂಸ್ಥಾಪನಾ ದಿನದ ಅಂಗವಾಗಿ 2011 ಸಾಲಿನಿಂದ ಪ್ರತಿ ವರ್ಷ ಜನವರಿ 25ರಂದು ರಾಷ್ಟೀಯ ಮತದಾರರ ದಿನ ಆಚರಿಸಲಾಗುತ್ತಿದೆ. ನಮ್ಮ ಮತದಾರರನ್ನು ಸಬಲೀಕರಣಗೊಳಿಸುವುದು, ಜಾಗೃತಗೊಳಿಸುವುದು, ಸುರಕ್ಷಿತವಾಗಿರಿಸುವುದು ಮತ್ತು ಮತದಾನದ ಮಹತ್ವ ಸಾರುವುದು ಈ ಬಾರಿಯ ರಾಷ್ಟೀಯ ಮತದಾರರ ದಿನದ ಧ್ಯೇಯವಾಕ್ಯವಾಗಿದೆ. ದೆಹಲಿಯಲ್ಲಿ ಇಂದು ನಡೆಯಲಿರುವ ಪ್ರಧಾನ ಸಮಾರಂಭದಲ್ಲಿ ರಾಷ್ಟಪತಿ ರಾಮನಾಥ್ ಕೋವಿಂದ್ 2020-21 ಸಾಲಿನ ರಾಷ್ಟೀಯ ಪುರಸ್ಕಾರಗಳನ್ನು ಪ್ರದಾನ ಮಾಡಲಿದ್ದಾರೆ. ಅಲ್ಲದೆ ಭಾರತೀಯ ಚುನಾವಣಾ ಆಯೋಗ ವೆಬ್ ರೇಡಿಯೋ ಹಲೋ ವೋಟರ್ಸ್ಗೂ ಚಾಲನೆ ನೀಡಲಿದ್ದಾರೆ. ಇದೇ ವೇಳೆ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಈ ಎಪಿಕ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು ಯುವ ಮತದಾರರಿಗೆ ಡಿಜಿಟಲ್ ಆವೃತ್ತಿ ಅಂದರೆ ಇ ಗುರುತಿನ ಚೀಟಿಯನ್ನು ವಿತರಣೆ ಮಾಡಲಿದ್ದಾರೆ. ದೇಶದ ಪ್ರತಿಯೊಬ್ಬ ಪ್ರಜೆ ಚುನಾವಣಾ ಪ್ರಕ್ರಿಯೆಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡುವುದು ಮತ್ತು ಈ ಬಗ್ಗೆ ಮತದಾರರಲ್ಲಿ ಜಾಗೃತಿ ಮೂಡಿಸುವುದು ರಾಷ್ಟೀಯ ಮತದಾರರ ದಿನದ ಉದ್ದೇಶವಾಗಿದೆ. ರಾಷ್ಟೀಯ ಮತದಾರರ ದಿನದ ಅಂಗವಾಗಿ ಸಂದೇಶ ನೀಡಿರುವ ಪ್ರಧಾನಿ ನರೇಂದ್ರ ಮೋದಿ, ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಬಲಪಡಿಸಲು ಮತ್ತು ಚುನಾವಣೆಗಳ ಸುಗಮ ನಡವಳಿಕೆಯನ್ನು ಖಚಿತಪಡಿಸಿಕೊಳ್ಳಲು ಚುನಾವಣಾ ಆಯೋಗದ ಗಮನಾರ್ಹ ಕೊಡುಗೆಯನ್ನು ಶ್ಲಾಘಿಸುವ ಸಂದರ್ಭ ಇದಾಗಿದೆ. ಮತದಾರರ ನೋಂದಣಿ ಖಾತರಿಪಡಿಸುವ ಅಗತ್ಯತೆಯ ಬಗ್ಗೆ ಮತ್ತು ವಿಶೇಷವಾಗಿ ಯುವಕರಲ್ಲಿ ಜಾಗೃತಿ ಮೂಡಿಸುವ ದಿನ ಇದಾಗಿದೆ ಎಂದು ಟ್ವೀಟ್ ಮಾಡಿದ್ದಾರೆ. ಈ ಸಾಲಿನ ಮಾರ್ಚ್ ತಿಂಗಳ ನಂತರ 5, 10 ಮತ್ತು 100 ರೂಪಾಯಿಗಳನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ನಿಷೇಧಿಸಲು ನಿರ್ಧರಿಸಿದೆ ಎಂಬ ಮಾಧ್ಯಮಗಳ ವರದಿಯನ್ನು ಸರ್ಕಾರ ತಳ್ಳಿಹಾಕಿದೆ. ಆರ್ಬಿಐ ಇಂತಹ ಯಾವುದೇ ಪ್ರಕಟಣೆ ಹೊರಡಿಸಿಲ್ಲ. ಮಾಧ್ಯಮಗಳಲ್ಲಿ ಪ್ರಕಟವಾಗಿರುವ ವರದಿಗಳು ಆಧಾರರಹಿತ ಮತ್ತು ಸುಳ್ಳು ಮಾಹಿತಿ ಎಂದು ಪತ್ರಿಕಾ ಮಾಹಿತಿ ಬ್ಯೂರೋ ಪಿಐಬಿ ಸ್ಪಷ್ಟಪಡಿಸಿದೆ. ಸಾಂಸ್ಕೃತಿಕ ನಗರಿ ಮೈಸೂರು 2ನೇ ಬಾರಿ ದೇಶದಲ್ಲೇ ಸ್ವಚ್ಛ ನಗರ ಎಂಬ ಪ್ರಶಸ್ತಿಗೆ ಭಾಜನವಾಗಿದ್ದು 2021 ಸಾಲಿನ ಸ್ವಚ್ಛ ನಗರ ಸರ್ವೇಕ್ಷಣಾ ಅಭಿಯಾನಕ್ಕೂ ಮೊದಲು ಮೈಸೂರು ಮಹಾನಗರ ಪಾಲಿಕೆ ನಗರಾದ್ಯಂತ ಸ್ವಚ್ಛತೆ ಮತ್ತು ಸೌಂದರ್ಯ ಹೆಚ್ಚಿಸುವ ಕಾರ್ಯ ಕೈಗೊಂಡಿದೆ. ತ್ಯಾಜ್ಯ ಇರುವ ಸ್ಥಳಗಳನ್ನು ಗುರುತಿಸಿ ಸ್ವಚ್ಛಗೊಳಿಸಲಾಗುತ್ತಿದ್ದು ಕಲಾವಿದರು ಆ ಸ್ಥಳಗಳಲ್ಲಿ ಜಾಗೃತಿ ಮೂಡಿಸುವ ಭಿತ್ತಿಚಿತ್ರಗಳನ್ನು ಚಿತ್ರಿಸುವ ಮೂಲಕ ಸುಂದರಗೊಳಿಸುತ್ತಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಮೈಸೂರು ಉಪಮೇಯರ್ ಶ್ರೀಧರ್. ಸ್ವಚ್ಛ ನಗರ ಸರ್ವೇಕ್ಷಣೆಗೆ ಪೂರ್ವಭಾವಿಯಾಗಿ ನಗರದಲ್ಲಿ ಸ್ವಚ್ಛತಾ ಕಾರ್ಯ ಹಮ್ಮಿಕೊಳ್ಳಲಾಗಿದೆ. ಮೈಸೂರು ನಗರಕ್ಕೆ ಮತ್ತೆ ಸ್ವಚ್ಛ ನಗರಿ ಸ್ಥಾನಮಾನ ದೊರಕಬೇಕು ಎಂಬ ಉದ್ದೇಶದಿಂದ ಶ್ರಮವಹಿಸಲಾಗುತ್ತಿದೆ ಎಂದರು. ಪಾಲಿಕೆ ಸದಸ್ಯೆ ಅಶ್ವಿನಿ, ನಾಗರಿಕರು ಕಸವನ್ನು ರಸ್ತೆಗೆ ಎಸೆಯದೆ ಪಾಲಿಕೆ ವಾಹನಗಳು ಹಾಗೂ ಪೌರ ಕಾರ್ಮಿಕರಿಗೆ ನೀಡಬೇಕು. ಆ ಮೂಲಕ ಸ್ವಚ್ಛ ನಗರಿ ಜಾಗೃತಿ ಅಭಿಯಾನಕ್ಕೆ ಕೈಜೋಡಿಸಬೇಕು ಎಂದು ಮನವಿ ಮಾಡಿದರು. ಸ್ವಚ್ಛ ಭಾರತ್ಗೆ ನಮಗೆ ಫಸ್ಟ್ ಬರಬೇಕು ಅನ್ನೋದು ನಮ್ಮ ಆಸೆ ಇಟ್ಕೊಂಡು ನಮ್ದೊಂದೇ ಆಗಿರಬಾರ್ದು, ಪಬ್ಲಿಕ್ ನಮಗೆ ಸಹಕರಿಸಿದ್ರೆ ಈ ಕೆಲಸದಲ್ಲಿ ನಾವು ಮುನ್ನಡೆ ಬಂದೇ ಬರ್ತೀವಿ.
ದಯವಿಟ್ಟು ಎಲ್ಲರೂ ಸಹಕರಿಸಿ. ಮಹಾನಗರ ಪಾಲಿಕೆಯ ಆರೋಗ್ಯಾಧಿಕಾರಿ ಎಂ ನಾಗರಾಜ್, ಜನವರಿ 1 ರಿಂದ 31 ರವರೆಗೆ ಮೈಸೂರು ನಗರದಲ್ಲಿ ಸ್ವಚ್ಛತಾ ಕಾರ್ಯ ಹಮ್ಮಿಕೊಳ್ಳಲಾಗಿದೆ. ನಗರವನ್ನು 9 ವಲಯಗಳನ್ನಾಗಿ ವಿಂಗಡಿಸಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು. ಬ್ಯೂಟಿಫಿಕೇಷನ್ ಸ್ಪಾಟ್ಸ್ ಎಲ್ಲಿ ಕಸ ಜಾಸ್ತಿ ಬೀಳ್ತಾ ಇದೆ ಅಂತ ವಲಯ 9 ವಲಯ ಕಚೇರಿಗಳಲ್ಲಿ ಜಾಗಗಳನ್ನ ಗುರುತು ಮಾಡಿದ್ವಿ. 9 ವಲಯ ಕಚೇರಿಗಳಲ್ಲಿ ಇವತ್ತು ಸೈಮಲ್ಟೇನಿಯಸ್ ಆಗಿ ಎಲ್ಲ 9 ವಲಯ ಕಚೇರಿಗಳಲ್ಲಿ ಬ್ಯೂಟಿಫಿಕೇಷನ್ ನಡೀತಾ ಇದೆ. ಭಾಳ ಪ್ರಮುಖವಾಗಿ ಪೇಂಟಿಂಗ್ಸ್ ಸರ್ವೇಕ್ಷನ್ ಬಗ್ಗೆ, ಸ್ವಚ್ಛತೆ ಬಗ್ಗೆ ಪೇಂಟಿಂಗನ್ನು ಮೆಸೇಜ್ ಕ್ಯಾರಿ ಮಾಡುವಂಥ ಒಂದು ಪೇಂಟಿಂಗ್ಸನ್ನು ಮಾಡ್ತಾ ಇದ್ವಿ. ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಬೇಕು ಮತ್ತು ಪ್ರಮುಖವಾಗಿ ಇದೊಂದು ಪೇಂಟಿಂಗ್ ಕಾಂಪಿಟೇಷನ್ ಯಾರಾದರೂ ಬಂದು ವಾಲಂಟಿಯರಾಗಿ ರಿಜಿಸ್ಟರ್ ಮಾಡಿಕೊಂಡು ನಮ್ಮ ನಗರದ ಬೇರೆ ಬೇರೆ ವಲಯ ಕಚೇರಿಗಳಲ್ಲಿ ಇಲ್ಲಿ ಬ್ಯೂಟಿಫಿಕೇಷನ್ ಸ್ಪಾಟ್ಸ್ ಇದೆ ನಾವು ಗುರುತು ಮಾಡ್ಕೊಂಡಿದ್ವಿ. ಅಲ್ಲಿ ಬಂದು ಅವ್ರು ಪೇಂಟಿಂಗ್ ಮಾಡೋ ಮುಖಾಂತರ ನಮ್ಮ ಜೊತೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಬೆಳಗಾವಿಯ ಚಿಕ್ಕೋಡಿ ನಗರದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಪೊಲೀಸ್ ತುರ್ತು ಸೇವಾ ವಾಹನಗಳ ಜಾಗೃತಿ ಅಭಿಯಾನ ಹಾಗೂ 112 ತುರ್ತು ಸೇವೆಗಳ ದೂರವಾಣಿಗೆ ನಿನ್ನೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರಗಿ ಚಾಲನೆ ನೀಡಿದರು. ಬಳಿಕ ಅವರು ಒಂದು ಭಾರತ ಒಂದೇ ತುರ್ತು ಕರೆ ಪರಿಕಲ್ಪನೆಯಡಿ ಕೇಂದ್ರ ಸರ್ಕಾರ ದೇಶಾದ್ಯಂತ 112 ದೂರವಾಣಿ ಸಂಖ್ಯೆಯ ಸೇವೆಯನ್ನು ಜಾರಿಗೊಳಿಸಿದೆ. ರಾಜ್ಯದಲ್ಲೂ ಹಂತ ಹಂತವಾಗಿ ಈ ತುರ್ತು ಸೇವಾ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗುತ್ತಿದೆ. ಅಗ್ನಿ ಅವಘಡ, ಪ್ರಕೃತಿ ವಿಕೋಪ, ಸಾಮಾಜಿಕ ಅಶಾಂತಿ ಸಂದರ್ಭಗಳಲ್ಲಿ ಸಾರ್ವಜನಿಕರು ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿದ್ದಲ್ಲಿ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಸಮಸ್ಯೆ ಬಗೆಹರಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಇಲ್ಲಿರುವಂತಹ ವೆಹಿಕಲ್ಸ್ಗಳಲ್ಲಿ ಅದು ಮಾಹಿತಿ ಲಭ್ಯ ಆಗುತ್ತೆ. ಅಲ್ಲಿರುವಂತಹ ಪೊಲೀಸ್ ಸಿಬ್ಬಂದಿಗಳು ಆ ಸ್ಥಳಕ್ಕೆ ಹೋಗಿ ಜನರ ತುರ್ತು ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಒಂದು ಕೆಲಸ ಇದೆ. ಇದರಿಂದ ಜನಸ್ನೇಹಿ ಪೊಲೀಸ್ಗೆ ಇನ್ನೂ ಒಂದು ಮತ್ತೊಂದು ಹೆಜ್ಜೆ. ಮತ್ತು ಪೊಲೀಸ್ ಆಧುನೀಕರಣ ಆಗಿರ್ಬೋದು ಮತ್ತು ಜನರು ತಮ್ಮ ಸಮಸ್ಯೆಗಳಿಗೆ ಪೊಲೀಸ್ ಸ್ಟೇಷನ್ಗೆ ಬರುವಂಥ ಒಂದು ಹಂತ ಇತ್ತು. ಇವಾಗ ಪೊಲೀಸ್ನವರು ಕೂಡ ಜನರ ಸಮಸ್ಯೆಗಳಿಗೆ ಅವರ ಹತ್ರನೇ ಹೋಗುವಂಥ ಇದೊಂದು ಜನಸ್ನೇಹಿ ವ್ಯವಸ್ಥೆ ಆಗಿದೆ. ಆದ್ದರಿಂದ ಇದನ್ನು ಜನರು ಸದುಪಯೋಗ ಪಡಿಸ್ಕೋಬೇಕು ಮತ್ತು ಇದನ್ನು ಎಲ್ಲರಿಗೂ ಪ್ರಚುರಪಡಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇದೇ ವೇಳೆ ನಗರದ ಪ್ರಮುಖ ಬೀದಿಗಳಲ್ಲಿ ಪೊಲೀಸ್ ತುರ್ತು ಸೇವಾ ವಾಹನಗಳು ಜಾಥಾ ನಡೆಸಿದವು. ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ಬೆಂಗಳೂರಿನ ಮಲ್ಲೇಶ್ವರದಲ್ಲಿ ಹಳ್ಳಿಯ ಸೊಗಡನ್ನು ಬಿಂಬಿಸುವ ಗ್ರಾಮೀಣ ಹಬ್ಬಕ್ಕೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಎಲ್ಕೆ ಅತೀಕ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಅವರು ಮಹಿಳೆಯರು ಹಾಗೂ ಯುವಕರಿಗೆ ಗ್ರಾಮೀಣ ಹಬ್ಬವು ಉತ್ತಮ ವೇದಿಕೆಯಾಗಿದೆ ಎಂದು ಅಭಿಪ್ರಾಯಪಟ್ಟರು. ಸ್ವಲ್ಪ ತರಬೇತಿ ಬೇಕಾಗ್ತದೆ. ಎರಡನೇದು ಆರ್ಥಿಕವಾಗಿ ಅವ್ರಿಗೆ ಹಣಕಾಸಿನ ಸಹಾಯ ಬೇಕಾಗ್ತದೆ. ಅದು ಹಣಕಾಸಿನ ಸಹಾಯ ಬ್ಯಾಂಕ್ಗಳ ಮೂಲಕ, ಎನ್ ಆರ್ ಎಲ್ ಮೂಲಕ ಆಗಲಿ, ನಬಾರ್ಡ್ ಮೂಲಕ ತಲುಪ್ತದೆ. ಆದರೆ ತರಬೇತಿ ಕೊಡಬೇಕಾಗ್ತದೆ, ಬಹುಮುಖ್ಯವಾಗಿ ಅದಕ್ಕೆ ಒಂದು ಮಾರುಕಟ್ಟೆ ಬೇಕಾಗ್ತದೆ. ವಿವಿಧ ಮಾದರಿಯ ಕರಕುಶಲ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಇದೇ 26ರವರೆಗೆ ನಡೆಯಲಿದ್ದು, ದೇಶದ ಹಲವು ರಾಜ್ಯಗಳ ಗ್ರಾಮೀಣ ಕಲಾವಿದರು ತಯಾರಿಸಿದ ಮನಮೋಹಕ ವಸ್ತುಗಳು, ಸಾವಯವ ಆಹಾರ ಉತ್ಪನ್ನ, ವಿವಿಧ ಮಾದರಿಯ ಬೊಂಬೆಗಳು, ಸೌಂದರ್ಯವರ್ಧಕಗಳು, ಕರ್ನಾಟಕದ ವೈಶಿಷ್ಟ್ಯತೆಯನ್ನು ಬಿಂಬಿಸುವ ಕರಕುಶಲ ವಸ್ತುಗಳು ಇಲ್ಲಿ ದೊರೆಯಲಿವೆ. ಸಂಗೀತ ವಾದ್ಯಗಳಲ್ಲಿ ಕೊಳಲಿಗೆ ವಿಶಿಷ್ಟ ಸ್ಥಾನವಿದೆ. ಭಾರತೀಯ ಪರಂಪರೆಯಲ್ಲಿ ಶ್ರೀಕೃಷ್ಣನ ಕೊಳಲು ಅನನ್ಯತೆಯ ಸಂಕೇತವಾಗಿದ್ದು, ಎಂತಹದ್ದೇ ಮನಸ್ಸನ್ನು ಸೂರೆಗೊಳ್ಳುವ ಅಭಿಜಾತ ಶಕ್ತಿ ಹೊಂದಿದೆ. ಗಾಳಿವಾದ್ಯದ ಸಾಲಿನಲ್ಲಿ ಅಗ್ರಗಣ್ಯವಾಗಿ ನಿಲ್ಲುವ ಕೊಳಲು ಸಂಗೀತದ ಶ್ರುತಿ ಲಯಕ್ಕೆ ಪೂರಕವಾಗಿ ಸುಮಧುರ ನಾದಲಹರಿಯ ಸುಧೆಯನ್ನು ಹರಿಸುವುದು ವಿಶೇಷ. ಕೊಳಲು ನುಡಿಸುವುದು ವಿಶಿಷ್ಟ ಕಲೆಯಾದರೆ, ಕೊಳಲು ತಯಾರಿಕೆ ಕೌಶಲ್ಯಪೂರ್ಣ ಕಲೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಸಿದ್ದಾಪುರ ಮಣಿಗಾರು ನಿವಾಸಿ ಮಂಜುನಾಥ ಹೆಗಡೆ ಈ ಕಲೆಯನ್ನು ಕರಗತ ಮಾಡಿಕೊಂಡಿದ್ದಾರೆ. ಇವರ ಕೈಯಲ್ಲಿ ರೂಪ ತಳೆದ ಕೊಳಲುಗಳು ರಾಜ್ಯ ಮಾತ್ರವಲ್ಲದೆ ಅಮೆರಿಕ, ಇಂಗ್ಲೆಂಡ್, ಜರ್ಮನಿ ಸೇರಿದಂತೆ ಹಲವು ದೇಶಗಳಲ್ಲಿ ನಾದಸುಧಿಯನ್ನು ಹರಿಸುತ್ತಿವೆ. ಆಯ್ದ ಎಳೆ ಬಿದಿರಿನ ಕಡ್ಡಿಗಳನ್ನು ಸಂಸ್ಕರಿಸಿ ಕೌಶಲ್ಯಪೂರ್ಣವಾಗಿ ರಂಧ್ರಗಳನ್ನು ಕೊರೆದು ಶ್ರುತಿಬದ್ಧ ನಾದ ಹೊರಹೊಮ್ಮುವಂತೆ ಸ್ವರ ಹಾಕಿ ಕೊಳಲು ತಯಾರಿಸುವ ರೀತಿಯೇ ಕೌತುಕ. ಖ್ಯಾತ ಕೊಳಲು ವಾದಕ ಪ್ರವೀಣ್ ಗೋಡ್ಖಿಂಡಿ, ನಾಗರಾಜ್ ಹೆಗಡೆ ಸೇರಿದಂತೆ ಹೆಸರಾಂತ ವಾದಕರು ಮಂಜುನಾಥ್ ತಯಾರಿಸಿದ ಕೊಳಲನ್ನು ಬಳಸುತ್ತಾರೆ ಎಂಬುದು ವಿಶೇಷ.
ಡಿಡಿ ನ್ಯೂಸ್ನೊಂದಿಗೆ ಮಂಜುನಾಥ್ ಹೆಗಡೆ. ತಾವು ಸಂಗೀತ ಕಲಿಯುವಾಗ ಶ್ರುತಿಬದ್ಧವಾಗಿ ನುಡಿಸಲು ತಮ್ಮ ಗುರುಗಳು ಹೇಳಿದಂತೆ ಉತ್ತಮ ಶ್ರುತಿ ಹೊರಹೊಮ್ಮುವ ಕೊಳಲು ತಯಾರಿಸಲು ಆರಂಭಿಸಿದೆ. ನಂತರ ಇದಕ್ಕೆ ಗಣ್ಯರ ಪ್ರೋತ್ಸಾಹವೂ ದೊರೆಯಿತು ಎಂದರು. ಅವರು ಸಹ ಎಲ್ಲ ಮೆಚ್ಚಿಕೊಂಡ್ರು, ಚೆನ್ನಾಗಿ ಮಾಡ್ತಾರೆ. ಕಂಪ್ಲೀಟ್ ನಾನು ಇವರಿಗೆ ಅವ್ರಿಗೆ ಕೊಳಲು ಮಾಡಿಕೊಡೋದು ನಾನೇ. ಈಗ ಅವ್ರು ಯಾವುದೇ ಸ್ಟುಡಿಯೋದಲ್ಲಿ 23 ಶ್ರುತಿ ಕೊಳಲನ್ನು ಮಾಡಿಕೊಟ್ಟು ಕರೆಕ್ಟ್ ಸೈ ಅಂದರು. ಸೌರಾಷ್ಟ್ರ ಭಾಳ ಚೆಂದ ಮಾಡಿದೆ, ಬೇಸ್ ಕೊಳಲನ್ನು ಯಾರು ಇಷ್ಟು ಹತ್ತಿರ ಹೊಲದಲ್ಲಿ ಯಾರೂ ಮಾಡಿಲ್ಲ, ಅದು ನೀವು ಮಾಡ್ತಾ ಇದ್ದೀರಿ ಹೇಳಿ ಸೌರಾಷ್ಟ್ರ ಹೇಳಿದ್ರು. ಶ್ರೀಯುತ ಎಂ ವಿ ಹೆಗಡೆ ಅವರು, ಕೊಳಲು ವಾದಕ ಪ್ರವೀಣ್ ಗೋಡ್ಖಿಂಡಿ. ನಾನು ಬಾಲ್ಯದಿಂದಲೂ ಹೆಗಡೆ ಅವರು ತಯಾರಿಸಿದ ಕೊಳಲು ಬಳಸುತ್ತಿದ್ದೇನೆ, ಅವರ ವಿದ್ವತ್ತನ್ನು ಕೆಲ ನಾದಗಳಲ್ಲಿ ಪ್ರಯೋಗ ಮಾಡಿದ್ದೇನೆ ಎಂದರು. ಬಾಲ್ಯದಿಂದಲೂ ಅವರು ಮಾಡಿರುವಂತಹ ಕೊಳಲುಗಳನ್ನೇ ನುಡಿಸ್ತಾ ಬಂದಿದ್ದೀನಿ ನಾನು. ಕೊಳಲಿನ ಬಗ್ಗೆ, ಆ ಬ್ಯಾಂಬೂ ಬಗ್ಗೆ, ಮತ್ತು ಆ ಬ್ಯಾಂಬೂ ಬೆಳೆಯೋದಿಂದ ಹಿಡ್ಕೊಂಡು ಅದನ್ನು ಕಟ್ ಮಾಡಿ ಸೀಸನ್ ಮಾಡೋ ಎಲ್ಲ ವಿಧಿಗಳನ್ನು ಅವರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನಾನು ಹೆಮ್ಮೆಯಿಂದ ಎಲ್ಲ ಕಡೆಯೂ ಇದನ್ನು ಹೇಳ್ಕೊಂಡು ಬರ್ತೀನಿ. ನಾನು ಬಳಸೋದು ಕರ್ನಾಟಕದ್ದು ಸಿರ್ಸಿ ಬ್ಯಾಂಬೂಗಳನ್ನ, ಮತ್ತು ಹೆಗಡೆಯವರು ಮಾಡಿಕೊಟ್ಟಿರುವಂಥ ಕೊಳಲು. ನಾನು ತುಂಬ ಸಂತೋಷದಿಂದ ಅದನ್ನ ಎಲ್ಲರ ಜೊತೆಗೂ ಹಂಚಿಕೊಳ್ತೀನಿ. ನನ್ನ ಊರಾದ ಶಿರ್ನಾಲದಲ್ಲಿ ನಾಗರಾಜ್ ಹೆಗಡೆ ಶಿರ್ನಾಲ ತಮ್ಮೊಂದಿಗೆ ಶಾಲಾ ವಿದ್ಯಾರ್ಥಿಗಳು ಈ ಕೊಳಲನ್ನು ಬಳಸುತ್ತಿದ್ದಾರೆ ಎಂದು ಹೇಳಿದರು. ಇಲ್ಲಿ ವಿದ್ಯಾರ್ಥಿಗಳಿಗೆ ಗುರುಕುಲ ಪದ್ಧತಿಯಲ್ಲಿ ಉಚಿತವಾಗಿ ಬಾನ್ಸುರಿ ವಾದನದ ತರಬೇತಿಯನ್ನು ನೀಡ್ತಾ ಇದ್ದೇನೆ. ನಾವೆಲ್ಲ ಕೊಳಲು ಪರ್ಚೇಸ್ ಮಾಡೋದು ತಗೊಳ್ಳೋದು ಎಂ ವಿ ಹೆಗಡೆ ನೆಟ್ಗಾರ್ ಅವರು ಮಾಡಿರೋ ಕೊಳಲನ್ನು. ಶ್ರೀಯುತ ಹೆಗಡೆಯವರು ತುಂಬ ಮೊದಲಿನಿಂದ ಈ ಕೆಲಸವನ್ನು ಮಾಡ್ತಾಯಿದ್ದಾರೆ. ನಾನು ವಿದ್ಯಾರ್ಥಿಗಳಿಗೂ ಕೂಡ ಇದನ್ನೇ ಸಜೆಸ್ಟ್ ಮಾಡ್ತೇನೆ ಅವ್ರ ಕೊಳಲನ್ನು ತಗೊಳ್ಳಿಕ್ಕೆ. ಯಾಕೆಂದರೆ ಇದು ನುಡಿಸ್ಲಿಕ್ಕೆ ತುಂಬ ಸುಲಭವಾಗಿರ್ತದೆ, ಮೇಲಿನ ಸಪ್ತಕದ ಸ್ವರಗಳು ಸಹ ತುಂಬ ಸುಲಭವಾಗಿ ನಾವು ನುಡಿಸಿ ಇದು ಮಾಡ್ಬೋದು. ಈಗ ತಾನೇ ನೀವು ನೋಡಿದ್ರಿ ನಾನು ನುಡಿಸಿದ್ದನ್ನು. ಸೆನ್ಸೆಕ್ಸ್ ಮುಂಬೈ ಷೇರು ಮಾರುಕಟ್ಟೆಯ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ ಆರಂಭಿಕ ವಹಿವಾಟಿನಲ್ಲಿ 347 ಅಂಕಗಳ ಏರಿಕೆಯೊಂದಿಗೆ 225 ಅಂಕ ತಲುಪಿದೆ. ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಸಹ 84 ಅಂಕಗಳ ಏರಿಕೆಯೊಂದಿಗೆ 14,460. ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯದಲ್ಲಿ 3 ಪೈಸೆ ಏರಿಕೆಯಾಗಿದ್ದು 72.94. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಇಬ್ಬರು ಮಕ್ಕಳು ಸೇರಿ 32 ಸಾಧಕರಿಗೆ ಇಂದು ಪ್ರಧಾನಮಂತ್ರಿ ರಾಷ್ಟೀಯ ಬಾಲ ಪುರಸ್ಕಾರ ಪ್ರದಾನ. ಚಿಣ್ಣರೊಂದಿಗೆ ಪ್ರಧಾನಿ ವಿಡಿಯೋ ಸಂವಾದ. ನಾಳೆ 72ನೇ ಗಣರಾಜ್ಯೋತ್ಸವ ದಿನ, ಇಂದು ಸಂಜೆ 7 ಗಂಟೆಗೆ ರಾಷ್ಟ್ರವನ್ನುದ್ದೇಶಿಸಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಭಾಷಣ. ಪೂರ್ವ ಲಡಾಖ್ನಲ್ಲಿ ಬಿಕ್ಕಟ್ಟು ಶಮನ ಕುರಿತು ಭಾರತ ಚೈನಾ ಸೇನಾ ಕಮಾಂಡರ್ ಮಟ್ಟದ ಮಾತುಕತೆ. ಎಲ್ಎಸಿಯಿಂದ ಸೇನೆ ಹಿಂದಕ್ಕೆ, ಶಾಂತಿ ಸ್ಥಾಪನೆ ಕುರಿತು ಚರ್ಚೆ. ಕೋವಿಡ್ 19 ಲಸಿಕೆ ಅಭಿಯಾನ, ದೇಶಾದ್ಯಂತ ಒಟ್ಟು 16 ಲಕ್ಷಕ್ಕೂ ಅಧಿಕ ಫಲಾನುಭವಿಗಳಿಗೆ ಲಸಿಕೆ, 20 ಕೋಟಿಯತ್ತ ಮಾದರಿ ಪರೀಕ್ಷೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.